ಕಡೆ ಶಕುನಿ ಇದ್ದಂಗೆ ಅದಾರು. ದೇಶದಲ್ಲಿರುವಂತ ಅನ್ನದಾತ ಬರಗಾಲ ಬರ್ಲಿ ಅಂತ ಯಾರು ಅದ್ರಾಗ ವಿಶೇಷವಾಗಿ ಡಿಸಿಸಿ ಬ್ಯಾಂಕ್ ನವರು ಬಹಳ ಖುಷಿ. ಯಾಕಂದ್ರೆ ಸರ್ಕಾರಗಳು ಏನ್ ಮಾಡ್ತಾವು, ಡಿಸಿಸಿ ಬ್ಯಾಂಕಿಗೆ ಇದ್ದಂತ ರೈತರದ್ದು ಅಷ್ಟೇ ಸಾಲ ಮನ್ನಾ ಮಾಡಬೇಕು. ಇವತ್ತು ಎಲ್ಲರೂ ಆತ್ಮಹತ್ಯೆ, ರೈತರ ಆತ್ಮಹತ್ಯೆ ಬಗ್ಗೆ ಮಾತಾಡಬಹುದು. ಹಿಂದೆ ಇವತ್ತು ಬರಗಾಲ ಬಯಸ್ತಾರಂದ್ರ ಬಹಳ ಯಾವ ರೀತಿ ಖಂಡನೆ ಮಾಡ್ಬೇಕು ಗೊತ್ತಿಲ್ಲ. ಈ ರೀತಿ ಒಬ್ಬ ಜವಾಬ್ದಾರಿ ಇತ್ತ ಮಂತ್ರಿಗಳು, ಅದರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರು ರೈತರ ಬಗ್ಗೆ ಎಷ್ಟು ಹಗುರವಾಗಿ, ಯಾರು ದೇಶದಲ್ಲಿರುವಂತ ಅನ್ನದಾತ ಬರಗಾಲ ಬರ್ಲಿ ಅಂತ ಯಾರು ಯಾರು ಬಯಸ್ತಾರಂದ್ರೆ ಅವ್ರೊಬ್ಬರೇ ಬಯಸ್ಲಾಕತ್ತ. ಯಾಕಂದ್ರ ಬರಗಾಲ ಬರ್ಲಿ ಅಂತ ಯಾಕೆ ಬಯಸ್ತಾರೆ ಕೆಲವೊಮ್ಮೆ ಅಂದ್ರೆ ಅವ್ರ ಬ್ಯಾಂಕಿನ ಸಾಲ ಮನ್ನಾ ಆಗ್ತದೆ. ಕೆಲವೊಂದೇನು ತಾವು ತಾವೇ ತಗೊಂಡ್ಕೊಂಡು ಮನ್ನಾ ಆಗಿದ್ದನ್ನು ತಾವು ಮನ್ನಾ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಅವರಿಗೆ ಬಹಳ ಖುಷಿ ಇರ್ತದೆ. ಅದ್ರಾಗ ವಿಶೇಷವಾಗಿ ಡಿಸಿಸಿ ಬ್ಯಾಂಕ್ನವ್ರು ಬಹಳ ಖುಷಿ. ಯಾಕಂದ್ರೆ ಸರ್ಕಾರಗಳು ಏನ್ ಮಾಡ್ತಾವು, ಡಿಸಿಸಿ ಬ್ಯಾಂಕಿಗೆ ಇದ್ದಂತ ರೈತರದ್ದು ಅಷ್ಟೇ ಸಾಲ ಮನ್ನಾ ಮಾಡ್ಕೊಂಡು ಅದೇ ಡಿಸಿಸಿ ಬ್ಯಾಂಕೇ ರೀ, ಮತ್ತೆ ಯಾವ ಸಹಕಾರಿ ಬ್ಯಾಂಕಿಗೂ ಮಾಡಿದ್ರು ಅವ್ರು. ಡಿಸಿಸಿ ಬ್ಯಾಂಕು ಹಳ್ಳಿಯಲ್ಲಿರುವಂತ ಸೊಸೈಟಿಗಳು ಅಂದ್ರೇನು ಡಿಸಿಸಿ ಬ್ಯಾಂಕಿನ ಅಂಟನಾಗಿರುವಂತ ಅದು ಮಾಡೋದ್ರಿಂದ ಇವ್ರು ಏನು ಬೇನಾಮಿ ಸಾಲ ತಗೊಂಡಿರ್ತಾರೆ ಅವೆಲ್ಲ ಮನ್ನಾ ಆಗ್ತದೆ. ಅದಕ್ಕೆ ಬರಗಾಲ ಬಯಸೋರು ಅವರು ಹೊರತು ರೈತರಲ್ಲ. ರೈತರ ಬಗ್ಗೆ ನನಗೆ ಗೌರವ ಇದೆ, ಅದಕ್ಕೆ ಏನೇ ರೈತರ ಬಗ್ಗೆ ಗೌರವ ಐತಿ? ಆದ್ರೆ ರೈತರು ಬರಗಾಲ ಬಯಸ್ತಾರ, ಆತ್ಮಹತ್ಯೆ 5 ಲಕ್ಷ ರೂಪಾಯಿ ಕೊಡ್ತಿರ್ತಾರೆ, ಆತ್ಮಹತ್ಯೆ ಮಾಡ್ಕೋತಾರೆ. ಇವ್ರ ರೈತರ ಗೌರವ ಆಯ್ತೋ ಏನು ಏನಾಯ್ತು ಅನ್ನೋದು ನಾಡಿನ ಜನ ಇವತ್ತು ಮುಖ್ಯಮಂತ್ರಿಗಳು ಇಂತಹ ಸಚಿವರಿಗೆ ಕರೆದು ಎಚ್ಚರಿಕೆ ಕೊಡಬೇಕು. ಈ ರೀತಿ ಹೇಳಿಕೆ ಕೊಡಬಾರ್ದು, ಕೊಟ್ಟರೆ ಕ್ರಮ ತಗೋತೀನಿ. ಸಿದ್ದರಾಮಯ್ಯನವ್ರಿಗೆ ಏನಾರ ಹೊಸ ಅವ್ರು ಸಿದ್ದರಾಮಯ್ಯವ್ರ ಕಂಟ್ರೋಲ್ ಆಗಿಲ್ಲ, ಡಿ ಕೆ ಶಿವಕುಮಾರ್ ಅವ್ರ ಕಂಟ್ರೋಲ್ ಆಗದ ಸಂಪುಟ ಕಂಟ್ರೋಲ್ ಇಲ್ಲಂತೀರಿ? ಇಲ್ಲ, ಸಿದ್ದರಾಮಯ್ಯನವ್ರು ಏನಾಗ್ಯವ ಎರಡು ಗುಂಪು ಅದ, ಒಂದು ಡಿ ಕೆ ಶಿವಕುಮಾರ್ ಟೀಮ್ ಇದೆ, ಒಂದು ಸಿದ್ದರಾಮಯ್ಯ ಅವರು ಎಂ ಬಿ ಪಾಟೀಲ್ರು ಸಿದ್ದರಾಮಯ್ಯ ಟೀಮ್, ಈ ಶಿವಾನ್ ಪಾಟೀಲ್ ಡಿ ಕೆ ಶಿವಕುಮಾರ್ ಇವ್ರಿಗೆ ಅವ್ರು ತೆಗೆದಾಗುದಿಲ್ಲ, ಅವ್ರಿಗೆ ಇವ್ರು ತೆಗೆದಾಗ ಇವರಿಬ್ಬರ ಒಂದೇನು ಜಗಳ ಇದೆ. ಈ ರೀತಿ ಆಡಳಿತದಲ್ಲಿ ಸಚಿವರಿಗೆ ಬೇಕಾಬಿಟ್ಟಿಯಾಗಿ ಹೇಳಿಕೆ ಕೊಡ್ಲಿಕ್ಕೆ ಈ ರೀತಿಯ ಒಂದು ಅವರಿಗೆ ಧೈರ್ಯ ಇರುವುದೇ ಅವ್ರ ಹಿಂದೆ ಒಬ್ಬ ಗಾಡ್ ಫಾದರ್. ಸರಿ, ಈಗ ಟಿಪ್ಪು ಸುಲ್ತಾನ್ ವಿಚಾರದಲ್ಲಿ ನೀವು ಟಿಪ್ಪು ಎರಡನೇ ಟಿಪ್ಪು ಸಿಎಂ ಅಂತ ಹೇಳ್ತೀವಿ, ಪಟ್ರು ಎತ್ತಾಳವರೇ ಮೂರನೇ ಟಿಪ್ಪು ಅಂತ, ಅವರು ನಾಲ್ಕನೇ ಟಿಪ್ಪು. ಧರ್ಮದ ಒಂದು ಪತ್ರ ಅಲ್ಲ, ಯಾವುದೇ ಶಾಲಾ ಕಾಲೇಜುಗಳು ತಮ್ಮ ಶಾಲೆಯ ಏನು ಒಂದು ವಸ್ತ್ರ ನೀತಿ ಏನು ಮಾಡ್ತಾರೆ, ಡ್ರೆಸ್ ಕೋಡ್ ಏನು ಮಾಡ್ತಾರೆ, ಅದರಂಗ್ ನಡಿಬೇಕಂತೇಳಿ ಸುಪ್ರೀಂ ಕೋರ್ಟ್ ಹೇಳಿ. ಅವ್ರಿಗೆ ಒಬ್ಬ ನ್ಯಾಯಾಧೀಶ, ಅವರು ನ್ಯಾಯವಾದಿಗಳೇ, ವಕೀಲರಿದ್ದಾರೆ ಸಿದ್ದರಾಮಯ್ಯ, ಏನೋ ತುಷ್ಟೀಕರಣ ಮಾಡ್ಲಕ್ ಹೋಗಿ ಸಿಗಬಿದ್ರು. ಈಗ ಅದ್ರಿಂದ ಹೇಳಿ ಇಲ್ಲ ಅಂದ್ರೆ ಅವರು ಇದ್ರದ ಭಾರಿ ಬೆಲೆಯನ್ನು ನಾಳೆ ಲೋಕಸಭಾದಾಗ ತೆತ್ತಾರೆ, ನೋಡ್ತಾ ಇರಿ. ಈ ರೀತಿ ಮಕ್ಕಳಲ್ಲಿ ಭೇದ ಭಾವ ಮಾಡೋಂಥದ್ದು ಯಾವುದೇ ಪಕ್ಷ ಇರಲಿ ಮಾಡಬಾರ್ದು. ಸಿದ್ದರಾಮಯ್ಯನವ್ರು ಇನ್ನಾದ್ರೂ ಜವಾಬ್ದಾರಿಯುತವಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳಿಕೆ ಕೊಡ್ತಾರೆ. ಈ ಹಿಂದೆ ಕೋಮು ಸೌಹಾರ್ದ ಐತಂದ ಪರಸ್ಪರ ವಿಶ್ವಾಸದಿಂದ ಇದು ನಡೀತಾ ಇತ್ತು ವೀಸಾ ಅನ್ನೋದು, ಆದ್ರೆ ಅದನ್ನೇ ಬಿಜೆಪಿ ಅವರು ಕದಲಿಸ್ಬಿಟ್ರು ಅಂತ ಕಾಂಗ್ರೆಸ್ ಅವರು. ಅವೇನ್ ಕದಲ್ಸಿಲ್ಲ, ಡ್ರೆಸ್ ಕೋಡ್ ಏನಿದೆ ಅದನ್ನ ಮೇಂಟೈನ್ ಮಾಡತ್ ಹೇಳಿದ್ಬಿಟ್ರೆ ಬಿಜೆಪಿ ಏನು ಅದರಲ್ಲಿ ಕೈ ಹಾಕಿ. ನಿಮ್ ನಿಮ್ಮ ಶಾಲೆಯ ಡ್ರೆಸ್ ಕೋಡ್ ನಿಮಗ್ ಸ್ವತಂತ್ರ ಅದ್ರಿ, ನೀವು ಯಾವ ಡ್ರೆಸ್ ಕೋಡ್ ಅನ್ನ ನೀವು ಒಂದು ನಿರ್ಣಯ ತಗೊಂಡ್ರೆ ಅದಕ್ಕೆ ನೀವು ಪತ್ರಾಗಿರಿ ಅಂತ ಇಷ್ಟ ಇಟ್ಬಿಟ್ರೆ ನಾವು ಇದೇ ಇದೇ ರೀತಿ ಡ್ರೆಸ್ ಇರ್ಬೇಕು ಅಂತೇಳಿ ಎಲ್ಲೂ ಸರ್ಕಾರ ಅದಲ್ಲ ಹಸ್ತಕ್ಷೇಪ, ಬಿಜೆಪಿ ಸರ್ಕಾರದಲ್ಲಿ ಎಲ್ಲೂ ಹಸ್ತಕ್ಷೇಪ ಇಡೀ ದೇಶನಾಗೇನೆ ಇದೆ. ಕರ್ನಾಟಕದಲ್ಲಿ ಹಾಕಿದ್ರು ಈ ವಿಷಯ ದೇಶನಾಗ ಎಲ್ಲೂ ಇಲ್ಲ, ಕರ್ನಾಟಕ ಬಿಟ್ರಿ ಎಲ್ಲ ಐತ್ರಿ ಇದು. ಕಾಂಗ್ರೆಸ್ ಮುಳುವಾಗತ್ತೆ ಲೋಕಸಭಾ ಚುನಾವಣೆ ನಿಶ್ಚಿತವಾಗಿ. ಈ ರೀತಿ ಹೋಮ್ ಆಧಾರದ ಮೇಲೆ ನೀವು ಮಕ್ಕಳನ್ನು ಓಡಿ ಅಂತ, ಈಗ ನೀವು ಮಕ್ಕಳಿಗೆ ಪ್ರವಾಸ ಎಲ್ಲಾ ಮಕ್ಕಳು ಬಡವ್ರಿ ಎಲ್ಲಾ ಮಕ್ಕಳಿಗೂ ಕಳ್ಸ್ಬೇಕು, ಎಲ್ಲ ಅಂದ್ರೆ ಅವ್ರ ಬಲ್ಲಿ ಪ್ರೀತಿ ವಿಶ್ವಾಸ ಆಯ್ತ. ನೀವು ಪ್ರತ್ಯೇಕ ಅವ್ರನ್ನ ಕಳ್ಸೋದ್ರಿಂದ ಮತ್ತೆ ನೀವು ಪ್ರತ್ಯೇಕ ಇಲ್ಲ, ಎಲ್ಲಾ ಸಮುದಾಯದ ಮಕ್ಕಳು ಕೂಡಿ ಕಲಿಬೇಕು, ಕೂಡಿ ಊಟ ಮಾಡ್ಬೇಕು, ಕೂಡಿ ಆಡ್ಬೇಕು, ಅದಾಗನೇ ಸಮಾನತೆ ಬರ್ತದೆ, ಸಮಾನತೆ ಬರ್ತದೆ. ಅದಕ್ಕೆ ಏಕರೂಪ ನಾಗರಿಕತೆ ಉತ್ತರ ಅಂತೀವಿ. ಇದನ್ನ ನಿಶ್ಚಿತವಾಗಿ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ನಿಶ್ಚಿತವಾಗಿಯೂ 2024 ಒಳಗನೆ ತರಬಹುದು, ನಂತರ ಆದ್ರೂ ಸಮಾನ ನಾಗರಿಕ ಸುಪ್ರೀಂ ಕೋರ್ಟ್ ಸಹ ಹೇಳಿದ್ರು.
ನಮ್ಮ ದೇಶದಲ್ಲಿ ಸಮಾನ ನಾಗರಿಕ ಸಂಸ್ಥೆ ತರುವಂತ ಪ್ರಯತ್ನ ಮಾಡಬೇಕಂತ ಸಲಹೆ ಕೊಟ್ಟು ಅದನ್ನ ನಿಶ್ಚಿತವಾಗಿ ಹಂಗ ನಾವು ಕಾಶ್ಮೀರ 370 ಅಯೋಧ್ಯೆ ರಾಮ ಮಂದಿರ ಅದೇ ರೀತಿ ತಲಾಖದಲ್ಲಿ ನೆನೆತಕೊಂಡು ಸಮಾನ ನಾಗರಿಕ ಸಂಹಿತೆ ಎಲ್ಲಾ ಧರ್ಮದಲ್ಲಿ ಅನ್ವಯ ಆಗುವಂತದ್ದು ಕೆಲವೇ ದಿವಸಗಳಲ್ಲಿ ಭಾರತದಲ್ಲಿ ಜಾರಿ ಆಗುತ್ತೆ. ಅವ್ರು ಏನ್ ಹೇಳ್ತಿರ್ತಾರೆ ಅದ್ರ ಉಲ್ಟಾ ನಡೆದಿರ್ತಾರೆ. ಯಡಿಯೂರಪ್ಪ ಅವ್ರ ಮಗ ಏನ್ ಮಾತಾಡ್ತಾ ಇಲ್ಲ, ಹಿಂದಕ್ ಹೇಳಿದ ವಿಷಯ ಅಂದ್ರೆ ಏನ್ ಹೇಳಿದ್ದ, ಶೋಭಾ ಕರಂದ್ಲ ಅಧ್ಯಕ್ಷ ಆಗ್ಲಿಕ್ಕೆ ಎತ್ತಾಡ್ರು ಹೆಸರಲ್ಲಿ ನ್ಯಾಗ ಹೈಕಮಾಂಡ್ ಆದಾಗ ಎಲ್ಲ ಪ್ಯಾಕ್ ಮಾಡ್ಕೊಂಡ್ ಬಂದ್ರಿ. ಅದಕ್ಕ ಹೇಳಿಕೆ ಕೊಡಿ. ಇವತ್ತೇನು ಯಡಿಯೂರಪ್ಪ ನಿನ್ ಹೇಳಲ್ಲ, ಈ ಕಂಪ್ಲೇಂಟ್ ಕೊಟ್ಟಾರ ಅವ್ರು ಕೊಟ್ಟಾರ, ಅವ್ರದ್ದು ಏನೋ ನಡೆಯಲಾಗೈತೆ ಹೇಳಿ ಮುಂದೆ ಮರ್ಯಾದೆ ಹೋಗ್ಬಾರ್ದು. ಮತ್ತೆ ಎತ್ತನಾಳ್ ನೋಟಿಸ್ ತೊಳ್ಳಿಲ್ಲ, ಎತ್ತನಾಳ್ ಹೊರಗೆ ಹಾಕ್ಲಿಲ್ಲ, ಮರ್ಯಾದೆ ಹೋಗ್ಬಾರ್ದು ಅಂತ ಅವ್ರು ಇಂತ ಇಂಥದ್ರಾಗ ಮಾಡ್ಯಾರ. ಶಕುನಿ ಇದ್ದಂಗ ಅದಾರ.